ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ನಿಮ್ಮನ್ನ ನಾನು ಹನುಮಾನ್ ಗಡಿಗೆ ಕರ್ಕೊಂಡು ಹೋಗಿದ್ದೆ. ಈಗ ಅಲ್ಲಿಂದ ಕೇವಲ ಒಂದು 5 ನಿಮಿಷ ಕೂಡ ಇಲ್ಲ, ಅದ್ರ ಹತ್ರದಲ್ಲೇ ದಶರಥ ಮಹಲ್ ಇದೆ. ಸೊ ಹಾಗಾಗಿ ದಶರಥ ಮಹಲ್ಗೆ ಬಂದಿದ್ದೀನಿ. ಈ ದಶರಥ ಮಹಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಯಾವುದೇ ಒಂದು ದೇವಸ್ಥಾನಗಳಲ್ಲೂ ಕೂಡ ದಶರಥನ ಇಡೀ ಪರಿವಾರವನ್ನು ನಾವು ಕಾಣೋದಕ್ಕೆ ಸಿಗಲ್ಲ. ಆದ್ರೆ ಇದೊಂದೇ ಒಂದು ದೇವಸ್ಥಾನದಲ್ಲಿ ನಾವು ದಶರಥನ ಇಡೀ ಪರಿವಾರವನ್ನು ಕಾಣೋದಕ್ಕೆ ಸಿಗುತ್ತೆ ನಮಗೆ ಇಲ್ಲಿ. ಅಂದ್ರೆ ದಶರಥ ಮಹಾರಾಜ ಆಗಿರ್ಬಹುದು, ಪ್ರಭು ಶ್ರೀರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ, ಕೌಸಲ್ಯ, ಕೈಕೇಯಿ, ಹಾಗೆ ಸುಮಿತ್ರೆ, ಹೀಗೆ ಕಂಪ್ಲೀಟ್ ಅಂದ್ರೆ ದಶರಥನ ಇಡೀ ಪರಿವಾರವನ್ನ ನಾವಿಲ್ಲಿ ನೋಡೋದಕ್ಕೆ ನಮಗೆ ಸಿಗತ್ತೆ. ಇನ್ನು ನಾವು ಇತಿಹಾಸವನ್ನ ನೋಡೋದಾದ್ರೆ, ಪ್ರಭು ಶ್ರೀರಾಮ ತನ್ನ ಸಹೋದರರ ಜೊತೆ ಆಟ ಆಡ್ಕೊಂಡು ಕಳೆದಂತಹ ಜಾಗ ಇದು. ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ ಪ್ರಭು ಶ್ರೀರಾಮ ತನ್ನ ಬಾಲ್ಯವನ್ನ ಕಳೆದಂತಹ ಜಾಗದಲ್ಲಿ ಇವತ್ತು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಒಂದು ಖುಷಿಯ ವಿಚಾರ. ಇದನ್ನೆಲ್ಲ ನೋಡಿದಾಗ ಬಹುಶಃ ಇಲ್ಲಿ ಪ್ರಭು ಶ್ರೀರಾಮ ಕೂತಿರ್ಬಹುದೇನೋ, ಬಹುಶಃ ಇಲ್ಲಿ ಆಟವನ್ನ ಆಡಿರ್ಬಹುದೇನೋ ಅಂತ ಅನ್ಸುತ್ತೆ. ಅಂದ್ರೆ ಅದೊಂಥರ ಬೇರೆನೋ ಒಂದು ಖುಷಿಯ ಭಾವನೆ ಅದು. ಇನ್ನು ಮತ್ತೆ ನಾವು ಇತಿಹಾಸವನ್ನ ನೋಡೋದಾದ್ರೆ, ಪ್ರಭು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಕೂಡ ತಯಾರಾಗಿತ್ತು. ಅಂದ್ರೆ ದಶರಥ ಮಹಾರಾಜ ತನ್ನ ಜೀವನ ಪೂರ್ತಿ ಇಲ್ಲೇ ನೆಲೆಸಿದ್ರು, ಹಾಗಾಗಿ ಇದರ ಹೆಸರು ದಶರಥ ಮಹಲ್ ಅಂತ ಇರುವಂತದ್ದು. ಪ್ರಭು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಇನ್ನೇನು ತಯಾರಿ ಆಗ್ತಾ ಇತ್ತು, ಅಷ್ಟೊತ್ತಿಗೆ ಪ್ರಭು ಶ್ರೀರಾಮನ ಚಿಕ್ಕಮ್ಮ ಕೈಕೇಯಿ ಬಂದು ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಅವತ್ತು ಇಡೀ ರಾತ್ರಿ ದಶರಥ ಮಹಾರಾಜ ಇದೇ ದಶರಥ ಮಹಲ್ನಲ್ಲಿ ಇಡೀ ರಾತ್ರಿ ಅತ್ಕೊಂಡು ಆ ಇಡೀ ರಾತ್ರಿಯನ್ನ ಕಳೆದಿದ್ರು. ಏನ್ ಮಾಡೋದನ್ನುವಂತಹ ಯೋಚನೆಯಲ್ಲಿ, ಆ ಬೇಸರದಲ್ಲಿ ಅದಾದ ನಂತರ ಏನಾಯ್ತು ಅನ್ನುವಂಥದ್ದು ನಿಮಗೆಲ್ರಿಗೂ ಗೊತ್ತು. ಪ್ರಭು ಶ್ರೀರಾಮ 14 ವರ್ಷಗಳ ವನವಾಸಕ್ಕೆ ತೆರಳ್ತಾರೆ. ಅಂದ್ರೆ ಈ ಒಂದು ದಶರಥ ಮಹಲ್ ಏನಿದೆ, ಇದೊಂದು ಅದ್ಭುತ ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರುತ್ತೆ. ಏನು ಸಂದೇಶ? ಪ್ರಭು ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಯ ಮೂಲಕ ಒಬ್ಬ ಆದರ್ಶ ಮಗನಾಗಿ ಇಡೀ ವಿಶ್ವಕ್ಕೆ ಆ ಒಂದು ಅದ್ಭುತ ಸಂದೇಶವನ್ನ ಸಾರಿದಂತಹ ಸುಂದರ ಜಾಗ ಅದುವೇ ಇದೇ ದಶರಥ ಮಹಲ್. ಹಾಗಾಗಿ ಇದರ ಇತಿಹಾಸವನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಈ ರೀತಿಯಾದಂತಹ ವಿಡಿಯೋಸ್ಗಳ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಪ್ರತಿ ಸಂದರ್ಭದಲ್ಲೂ ನಾನು ಹೇಳ್ತೀನಿ, ಟಿ ವಿ ಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ. ಮುಮ್ತಾಜ್ ಅಯೋಧ್ಯೆಯಿಂದ ನಿಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತಾಳೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ನನ್ನ ಈ ಮಾಹಿತಿಗಳು ನಿಮಗೆ ಖುಷಿಯನ್ನು ಕೊಡ್ತಾ ಇದೆ, ಅಥವಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಜೈ ಶ್ರೀರಾಮ್ ಅಯೋಧ್ಯೆಯಿಂದ, ದಶರಥ ಮಹಲ್ನಿಂದ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.